ಪತ್ರವೊಂದನ್ನು ಬರೆದಿಟ್ಟು ಇವತ್ತಿಗೆ ಪರೋಕ್ಷವಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂತಹ ಕೆಲಸ ಆಗಿರುವಂತಹದ್ದು ಲೈಂಗಿಕ ಕಿರುಕುಳ ಎಸಗುವಂತಹ ಕೆಲಸ ಆಗಿದೆ ಕೋಣನಕುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೀತಿ ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ ಫ್ಲಾಟ್ನ ಬಾಗಿಲು ಬಳಿ ಲೆಟರ್ ಅನ್ನು ಇಟ್ಟು ಕಾಲಿಂಗ್ ಬೆಲ್ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ ಅಪರಿಚಿತ ಡೋರ್ ಓಪನ್ ಮಾಡಿ ಲೆಟರ್ ಅನ್ನು ಓದಿದಂತಹ ಯುವತಿ ಶಾಕ್ ಆಗಿಬಿಟ್ಟಿದ್ದಾರೆ ನನಗೆ ಸರ್ವಿಸ್ ಕೊಡ್ತೀಯಾ ಅಂತೇಳಿ ಅಶ್ಲೀಲವಾಗಿ ಅದರಲ್ಲಿ ಬರೆದಿದ್ದಂತೆ ಹಾಗಾದರೆ ಬೇಸ್ಮೆಂಟಿಗೆ ಬನ್ನಿ ಅಂಥೇಳಿ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಂತೆ ದಿನಕ್ಕೆ 50,000 ಕೊಡ್ತೀನಿ ಅಂಥೇಳಿ ಪತ್ರವನ್ನು ಬರೆದಿಟ್ಟಿದ್ದಂತೆ ಅಪರಿಚಿತ ಅಪಾರ್ಟ್ಮೆಂಟ್ನ ಸಿಬ್ಬಂದಿಯ ಗಮನಕ್ಕೆ ತಂದು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಆ ಯುವತಿ ಲೆಟರ್ ಮೂಲಕ ಲೈಂಗಿಕ ಕಿರುಕುಳದ ದೂರನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು ಪೊಲೀಸರು ಅಪಾರ್ಟ್ಮೆಂಟ್ನಲ್ಲಿದ್ದವರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಅಪರಿಚಿತ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಬೇಕು ಆ ಯುವತಿಗೆ ಗೊತ್ತಿರುವಂತಹ ಅಪರಿಚಿತ ವ್ಯಕ್ತಿನ ಅದೇ ಅಪಾರ್ಟ್ಮೆಂಟ್ನಲ್ಲಿಯೇ ಇರುವಂತಹ ವ್ಯಕ್ತಿನ ಈ ರೀತಿಯ ಒಂದಿಷ್ಟು ಮಾಹಿತಿಗಳನ್ನು ಕ್ರೋಡೀಕರಿಸುವಂತಹ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಕಂಪ್ಲೇಂಟ್ನ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಆ ಕಂಪ್ಲೇಂಟ್ನ ಪ್ರತಿಯಲ್ಲಿ ಸ್ಪಷ್ಟವಾಗಿ ಆ ಯುವತಿ ತನಗಾದಂತಹ ನೋವೇನಿದೆ ತನಗಾಗ್ತಾ ಇದ್ದಂತಹ ಹಿಂಸೆ ಏನಿದೆ ಅದೆಲ್ಲವನ್ನು ಕೂಡ ಪೊಲೀಸರ ಎದುರು ತೋಡ್ಕೊಂಡಿರುವಂತಹದ್ದು ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಆನೇಕಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಆನೇಕಲ್ ಏನಿದು ಲೈಂಗಿಕ ಕಿರುಕುಳದ ಪ್ರಕರಣ ವಿಚಿತ್ರವಾಗಿದೆ ಖಂಡಿತವಾಗ್ಲೂ ಪ್ರೇಮ ವಿಚಿತ್ರ ಪ್ರಕರಣ ಒಂದು ಕೋಣನಕುಂಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಲೆಟರ್ ಅನ್ನು ಅಂದರೆ ಒಬ್ಬ ಯುವತಿ ಏನಿದ್ದಾಳೆ ಯುವತಿ ಆ ಫ್ಲಾಟ್ನ ಬಾಗಿಲನ್ನು ಬೆಳಗ್ಗೆ ಬಾಗಿಲನ್ನು ತೆಗೆದು ನೋಡಿದಾಗ ಒಂದು ಲೆಟರ್ ಕಂಡು ಬಂದಿದೆ ಆ ಲೆಟರ್ನ ಓದ್ತಾ ಹೋದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಕೆಗೆ ಶಾಕ್ ಆಗಿದೆ ಏನಂದರೆ ಅದರಲ್ಲಿ ಆತ ಮೆನ್ಷನ್ ಯಾರೋ ಒಬ್ಬ ಅಪರಿಚಿತ ಬರೆದು ಹೋಗಿರುವಂಥ ಲೆಟರ್ ಅದು ಅದರಲ್ಲಿ ಬೇಸ್ಮೆಂಟ್ಗೆ ಬಾ ನಿಂಗೆ 50,000 ಕೊಡ್ತೀನಿ ಸರ್ವಿಸ್ ಕೊಡ್ತೀನಿ ಈ ಥರದ ಪದಬಳಕೆಗಳನ್ನು ಮಾಡಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂಥದ್ದು ಬೇಸ್ಮೆಂಟ್ಗೆ ಬಾ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತವರು ಯಾರು ಈ ತರದ ದುಷ್ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಸಂಶಯದ ಮೇಲೆಗೆ ಪೊಲೀಸರು ಈಗ ಅದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಏನು ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟ್ ನ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವತ್ತು ರಾತ್ರಿ ಯಾರಾದರೂ ಅಪರಿಚಿತರು ಅಲ್ಲಿ ಓಡಾಡಿದ್ರ ಅಲ್ಲಿ ಲೆಟರ್ ಇಡುವಂತಹ ಸಂದರ್ಭದಲ್ಲಿ ಏನಾದರೂ ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆಯಾ ಇವೆಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ವಿಚಿತ್ರ ಪ್ರಕರಣ ಇದು ಇವತ್ತಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳೆ ಅಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಏನಿದೆ ಅವರನ್ನು ಕೂಡ ಅವ್ರಿಗೂ ಕೂಡ ಗಮನಕ್ಕೆ ತಂದು ನಂತರ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ದಾಖಲು ಮಾಡಿರುವಂಥದ್ದು ಯಾರು ಅಪರಿಚಿತ ಈ ರೀತಿಯಾಗಿ ಲೆಟರ್ ಅನ್ನು ಬರೆದಿಟ್ಟು ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ಆತನ ಪತ್ತೆಗಾಗಿ ಪೊಲೀಸರು ಕೂಡ ಬಲೆ ಬೀಸಿರುವಂಥದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ